ಮಾನ್ಯ ಕಲಾಭಿಮಾನಿ ಬಂಧುಗಳೇ, ಅವರ ಕೃಪಾ ಆಶೀರ್ವಾದದಿಂದ ಕೃಪಾ ಆಶೀರ್ವಾದದಿಂದ ವಿ ಟು ಪ್ರೊಡಕ್ಷನ್ ಜನರಕ್ಷಕ ಆಮೇಲೆ ಏನ ಕೆಳಗಡೆ ಹಾಕಿದ್ರನ್ನ ಭಕ್ಷಕ ಅಂತ ನಂಗೆ ಯಾಕೆ ಗೊತ್ತಾಗ್ಲಿಲ್ಲ. ಅದೊಂದೇ ಸಾಕಾಯ್ತು, ಜನರಕ್ಷಕ ಅಂತ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ? ಜನರಕ್ಷಕ ಅಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾ ಭಕ್ಷಕ ಅಂತ ಹಾಕಲು ಗೊತ್ತಿಲ್ಲ. ಸಿನಿಮಾ ಡೈರೆಕ್ಷನ್ ಮಾಡಿದವ್ರು, ಅವರು ಆಕ್ಟ್ ಮಾಡಿದವ್ರು, ಅವರೇ ಹೇಳ್ಬೇಕು ನಮ್ಗೆ. ನಾನೇನು ಜನರಕ್ಷಕ ಬಹಳ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಆ ಜನರಕ್ಷಕ ಹೆಸರು, ಹೆಸರಿನಲ್ಲಿ ಒಂದು ಮೌಲ್ಯತೆ ಇದೆ, ಒಂದು ಮೌಲ್ಯ ಇದೆ ಜನರಕ್ಷಕ ಅಂತ. ಆ ಚಿತ್ರವನ್ನ, ಈ ಚಿತ್ರವನ್ನ ನಮ್ಮ ಕುಮಾರ್ ಅಂತ ಹೇಳ್ಬೋದ, ಗೌರಿಶ್ರೀ ಅವರು ಹಾಗೂ ರಾಘವೇಂದ್ರ ಅವರು ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಜನರಕ್ಷಕ ಸಿನಿಮಾ ಯಶಸ್ವಿಯಾಗಲಿ ಆದಷ್ಟು ಬೇಗ ಜನಗಳ ಮುಂದೆ ಬರಲಿ ಅಂತ ಹೇಳಲಿಕ್ಕೆ ನಾನು ಆಶಿಸ್ತೀನಿ. ಜೊತೆಗೆ ಗೌರಿಶ್ರೀಯವರು ಕಲಾವಿದೆಯಾಗಿ ಜೊತೆಗೆ ನಿರ್ಮಾಪಕಿಯಾಗಿ, ಸಾಮಾನ್ಯವಾಗಿ ನಮಗೆ ನಮ್ಮಲ್ಲಿ ಹೆಣ್ಮಕ್ಕಳು ನಿರ್ಮಾಪಕರಾಗೋದು ಕಡಿಮೆ, ಎಲ್ಲ ಅಪರೂಪ ಅದ್ರಲ್ಲಿ ಬಿಡಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಾರ್ಥಮ್ಮ ರಾಜ್ಕುಮಾರ್ ಅವರು, ಜಯಶ್ರೀ ಅವರು, ಜಯಶ್ರೀ ಅವರು, ಲೀಲಾವತಿ ಅವರು ಎಲ್ಲರೂ ಮಾಡಿದ್ದಾರೆ. ಆದರೆ ನಮ್ಮ ಅಕ್ಕ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಾರ್ಥಮ್ಮ ರಾಜ್ಕುಮಾರ್ ಸುಮಾರು 70-80 ಚಿತ್ರಗಳು ನಿರ್ಮಾಣ ಮಾಡಿದ್ರು. ಅವ್ರದ್ದು ಹೆಗ್ಗಳಿಕೆ ನಮಗಿದೆ, ಯಾಕೊಬ್ಬ ಹೆಣ್ಣು ಮಗಳಾಗಿ ಅಷ್ಟು ಚಿತ್ರ ನಿರ್ಮಾಣ ಮಾಡೋದು ಸುಲಭ ಅಲ್ಲ. ಅದೊಂದು ನಿಜವಾಗಿ ಕೂಡ ಆ ಒಂದು ಧೀಶಕ್ತಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ನಮ್ಮ ಅಕ್ಕನಾಗಿ, ಯಾಕೆಂದ್ರೆ ಎಲ್ಲೋ ಹುಟ್ಟಿದೀವಿ, ಎಲ್ಲೋ ಬೆಳಿತೀವಿ. ಸಾಲಿಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ಪಾರ್ವತಮ್ಮನವರು ಮುತ್ತರಾಜನ ಕೈ ಹಿಡಿದು ಮದುವೆ ಮಾಡಿದಾಗ 1954 ಮದುವೆ ಮಾಡಿದಾಗ ರಾಜ್ಕುಮಾರ್ ಆಗಿರಲಿಲ್ಲ, ಮುತ್ತರಾಜೇ ಆಗಿದ್ದು. ಎಸ್ ಇವತ್ತು ಇಂಡಸ್ಟ್ರಿ ಇದು ನೋಡಿರ್ತೀವಿ, ಎಷ್ಟೋ ಜನ ನೋಡಿರ್ತೀವಿ. ಎಸ್ ಪಿ ಮುತ್ತರಾಜ್ ಅಂತ ಇರೋದು ಪಾರ್ವತಮ್ಮ ರಾಜ್ಕುಮಾರ್ ಅಲ್ವಾ? ಅಂದ್ರೆ ಸಣ್ಣ ಸಣ್ಣ ಕೆಲಸ ಇವೆಲ್ಲ. ಮದುವೆ ಆಗಿ ಆಮೇಲೆ ಬೇಡರ ಕಂಡಪದಲ್ಲಿ ಎಚ್ಎಲ್ ಸಿಂಹ ಅವರು ರಾಜ್ಕುಮಾರ್ ಅವರು ಮುತ್ತರಾಜ್ ಅವ್ರನ್ನ ಕರೆದು ಕೂರಿಸ್ಬಿಟ್ಟು ಪಿಕ್ಚರ್ ಎಲ್ಲ ಆದ್ಮೇಲೆ ಬಾಪ ಇಲ್ಲಿ ಅಂತ ಹೇಳಿ ರಾಜ್ ಕಪೂರ್ದ 2 ಅಕ್ಷರ, ದಿಲೀಪ್ ಕುಮಾರ್ ಕೊನೆಗೆ 3 ಅಕ್ಷರ ಇಷ್ಟನ್ನು ಸೇರಿಸಿ ರಾಜ್ಕುಮಾರ್ ಹೆಸರು ನಾಮಕರಣ ಮಾಡಿದ್ರು. ಅದು ಇಷ್ಟೋ ಸರಿ ಹೇಳಿದ್ದೀನಿ, ತಮಗೆಲ್ಲ ಗೊತ್ತಿದೆ. ಆ ರಾಜ್ಕುಮಾರ್ ಅವರು ಬೆಳೆದ್ರು, ನಮಗೆಲ್ಲ ಗೊತ್ತು ಯಾಗಾಯ್ತು ಏನು ಅಂತ ಹೇಳಿ. ರಾಜ್ಕುಮಾರ್ ಅವರು ಆದ್ಮೇಲೆ, ಮೇಜರ್ ಕಣ್ಣಪ್ಪ ಆದ್ಮೇಲೆ ವಿಷಯ ಹೇಳ್ಬಿಡ್ತೀನಿ, ಎಷ್ಟೋ ಸರಿ ಹೇಳಿದ್ದೀನಿ. ಗಾಜನೂರು ಇದ್ರು ನಮ್ಮ ಅಕ್ಕ, ಶೂಟಿಂಗ್ ನಡೀತಾ ಇತ್ತು ಮೆಡ್ರಾಸ್ನಲ್ಲಿ, ಶೂಟಿಂಗ್ ಮುಗಿದಿತ್ತು. ಅವಾಗೆಲ್ಲ ಈಗಲಿಂಗ್ ಇರಲಿಲ್ಲ, ಅವಾಗೆಲ್ಲ ನಮ್ಮ ಕಲ್ಲಿ ಋತುಮತಿ ಆಗ್ತದೆ. ಆಗ ನನ್ನ ತಂದೆ, ಅವಾಗಿನ ಕಾರ್ ಇಲ್ಲ ಏನಿಲ್ಲ, ಸಾಲಿ ಬಂದಿದ್ದ ತಂದೆ ಗಾಜನೂರಿಗೆ ಹೋಗಿ ನಮ್ಮ ಅಕ್ಕನ ಕರ್ಕೊಂಡ್ಬರ್ತಾರೆ. ಬೆಡ್ ಕಣ್ಣಪ್ಪ ರಿಲೀಸ್ ಆಗುತ್ತೆ, ರಿಲೀಸ್ ಆದ್ಮೇಲೆ ರಾಜ್ಕುಮಾರ್ ಅವ್ರಿಗೆ ಸಾಲಿಗ್ರಾಮದಲ್ಲಿ ಒಂದು ಅದ್ದೂರಿ. ಅವಾಗೆಲ್ಲ ಈಗ ಬಿಡಪ್ಪ ವಾಸಿಗೆ ಅಂದ್ರೆ ಈಗ ವಾಸಿಗೆ ಅಂದ್ರೆ ಇಲ್ಲ ಪಸ್ಗೆ ಅಂದ್ಮೇಲೆ ಏನೋ ಮಾಡ್ಕೊಂಡ್ಬಿಡ್ತಾರೆ. ಆ ಸಾಲಿಗ್ರಾಮದಲ್ಲಿ ದೊಡ್ಡ ಮೆರವಣಿಗೆ ಮಾಡಿ ರಾಜ್ಕುಮಾರ್ ಅವಾಗ ಬೆಡ್ ಕಣ್ಣಪ್ಪ ರಿಲೀಸ್ ಆಗಿದೆ. ಅದೆಲ್ಲ ಅದೊಂದು ಹಳೆಯ ಕಾಲ. ಕರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದು ಅಲ್ಲಿ ಮಾಡಿದ್ದು, ಅದು ಆ ಕಾಲ ಇತಿಹಾಸ. ನಿಜವಾಗ್ಲು ಕೂಡ ನಾನು ಯಾತಕ್ಕೆ ಮಾತು ಹೇಳ್ಕೊಂಡು ಬಂದೆ ಅಂದರೆ, ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಸಾಧಿಸ್ಬೋದು, ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನಮ್ಮ ಗೌರಿಶ್ರೀಯವರು ಅವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ನಿಜವಾಗ್ಲು ಕೂಡ ಒಬ್ಬ ಹೆಣ್ಣು ಮಗಳಾಗಿ ಇವತ್ತಿನ ಕಾಲದಲ್ಲಿ ಇಷ್ಟು ಮಟ್ಟಿಗೆ ಎಲ್ಲವನ್ನು ಕಟ್ಕೊಂಡು, ಅವ್ರ ಯಜಮಾನರಿಗೆ ಇದ್ದಾರೆ ಎಲ್ಲವನ್ನು ಕಟ್ಕೊಂಡು ಬೆಳೆದು ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ ಅಲ್ವಾ? ಸಿನಿಮಾ ಮಾಡೋಷ್ಟು ಸುಲಭ ಅಲ್ಲ. ಇವತ್ತು ಬಹಳ ಹತ್ರ ಇದೆ ನಮಗೂ ನಿಮಗೂ ಸಿನಿಮಾ ಅನ್ನೋದು, ಆದ್ರೆ ಅಷ್ಟೇ ಕಷ್ಟ ಇದೆ ನಮ್ಮಂತ ನೋಡಿ. ಇವೆಲ್ಲ ಗೊತ್ತಿರ ಸುಪ್ಪಣ್ಣಂದೇ ಕೂತಿದ್ದಾರೆ,
ಡ್ಯಾನ್ಸ್ ಮಾಸ್ಟರ್ ಕೂತಿದ್ದಾರೆ ಇಲ್ಲಿ. ನಾವೆಲ್ಲ ಮಾಡಿ ನಮ್ ಕೈಲಿ ಮಾಡಕ್ ಆಗಲ್ಲ, ಎಲ್ಲ ಹೇಳ್ತಾರೆ ಯಾಕೆ ಸರ್ ಚೇನೋ ಸುಮ್ಮನೆ ಆಗ್ಬಿಟ್ರಿ ಅಂತ. ನಾವು ಮಾಡಕ್ ಆಗಲ್ಲ ರೀ, ಈಗೆಲ್ಲ ಡಿಜಿಟಲ್ ಯುಗ, ಏನೋ ಮುಗ್ತಾರೆ ಏನೋ ಬರ್ತದೆ ಏನೋ ಆಗುತ್ತೆ, ಇದೇನು ನೋಡ್ತಾ ಇದೀವಲ್ಲ ಇವಾಗ. ನಾವಾಗೆಲ್ಲ ಟೈಟ್ಲ್ ಬಿಡುಗಡೆ ಮಾಡಬೇಕು, ಸಿನಿಮಾ ಬಿಡಿ ಮುಹೂರ್ತ ಮಾಡ್ತಿರ್ಬೇಕು ಅಂದಾಗ ಎಲ್ಲ ಸೇರ್ಕೊಂಡ್ರಿ ಮಾಡ್ತಿದೀವಿ. ಈಗ ಹಾಗೇನಿಲ್ಲ, ಎಲ್ಲ ಆನ್ಲೈನ್ ಡಮಾರ್ ಸ್ವಿಚ್ ಅಮುಕ್ ಡಮಾರ್ ಅನ್ಸು. ಏನೇ ಬಂದ್ಬಿಡ್ತು ಕಾಲ, ಇನ್ನು ಏನೇನು ಬರ್ತದೆ ಗೊತ್ತಿಲ್ಲ ನಮ್ಗೆ. ಇರ್ಲಿ, ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ಈ ಜನರಕ್ಷಕ ಕಿತ್ತದ ನೋಡಿದ್ವಿ, ನಾವು ಗ್ಲೋಬಲ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕೂಡ. ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಎಲ್ಲ ನೋಡಿದ ಶಾರ್ಟ್ಸ್ ನೋಡಿದ ಖುಷಿ ಆಗ್ತದೆ. ಭಗವಂತ ರಾಜರಾಜೇಶ್ವರಿ ಅವ್ರಿಗೆ ಅನುಗ್ರಹ ಮಾಡಿಕೊಳ್ಳಿ. ಜೊತೆಗೆ ನಮ್ಮ ಪುನೀತ್, ಆ ಪುನೀತ್, ಆ ಪುನೀತ್ ಆ ಹೆಸರಲ್ಲೇ ಅಡಗಿದ್ದಾರೆ. ಅದು ಏನ್ರಿ ನಿಮ್ಮಗ, ಅವ್ನು ಸ್ವಲ್ಪ ಹಾಲು ಹೆಚ್ಚಿಗೆ ಮೂರು ತಿಂಗಳಾಯ್ತಾನಪ್ಪ, ಮೂರು ತಿಂಗಳಾಯ್ತ ಬಂತು. ಆದರೂ ಕೂಡ ಇಡೀ ಕರ್ನಾಟಕದಾದ್ಯಂತ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದೇನು ಕಳಿಸ್ಕೊಂಡಿದ್ದ, ಏನು ಬೆಳ್ಕೊಂಡಿದ್ದ ಜನಗಳ ಜೊತೆಯಲ್ಲಿ, ಯಾವ ಥರ ಆ ಪ್ರೀತಿ ಹಂಚ್ಕೊಂಡ್ಬಿಟ್ಟಿದ್ದ ಅವನು, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗ್ತಾ ಇಲ್ಲ. ವಿ ಟು ಡ್ಯಾನ್ಸ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ನು ಸಾಯಿ ಪ್ರಕಾಶು ಮತ್ತೆ ನಾನು ಇಬ್ರು ಹೋಗಿದ್ವಿ ನಾಗರೇಶನ್ಗೆ, ಇಲ್ಲಿ ನಾಗರಬಾವಿನಲ್ಲಿ. ಅವಾಗ ಪರಿಚಯ ಆಗಿದ್ದು ಗೌರಿ, ಬಹಳ ಯಶಸ್ವಿಯಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರಲ್ಲ ಡ್ಯಾನ್ಸ್ ಸ್ಕೂಲ್ನ, ಜೊತೆಗೆ ಕಲಾವಿದೆಯಾಗಿ ಇನ್ನೊಂದು ಸಾಹಸಕ್ಕೆ ಹಾಕಿದ್ದಾಳೆ ಜನ ರಕ್ಷಕ. ತುಂಬ ಚೆನ್ನಾಗಿದೆ ಟೈಟ್ಲ್ ಅಷ್ಟೇ, ಮುಂದೆ ಯಾತಕ್ಕೆ ನಾ ಭಕ್ಷಕನೋ ಗೊತ್ತಿಲ್ಲ, ಯಾತಕ್ಕೆ ಇಟ್ಟರೋ ಗೊತ್ತಿಲ್ಲ. ಕತೆ ಪೂರ್ತಿ ನೋಡಿದ್ಮೇಲೆ ಅದು ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಈಗ ಚರ್ಚೆ ಮಾಡಬಾರ್ದು, ಮಾಡೋದ್ರ ತಪ್ಪಾಗುತ್ತೆ. ನಿರ್ದೇಶಕರು, ನಿರ್ಮಾಪಕರು, ನಿರ್ಮಾಪಕಿ, ಕಲಾವಿದೆ, ಸೊ ಅವರ ಕತೆಗೆ ಹೊಂದಾಣಿಕೆ ಆಗುವಂಥ ಟೈಟ್ಲ್ನ ಅವ್ರು ಇಟ್ಕೊಂಡಿರ್ತಾರೆ. ನಮಗೆ ನೋಡೋರಿಗೇನು ಜನಭಕ್ಷಕ ಹಾ ತುಂಬ ಚೆನ್ನಾಗಿ, ಕೆಳಗಡೆ ಯಾಕೆ ನಾ ಭಕ್ಷಕ ಅಂತ ಬಂತು ಅಂತ ಚಿನ್ನಪ್ಪಣ ಹೇಳಿದ್ರೆ ನಮಗೂ ಆಗುತ್ತೆ. ಕಲೆಗೆ ಯಾವತ್ತು ಸಾವಿರೋದಿಲ್ಲ. ಕಲಾವಿದ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಹೊಂದಾಣಿಕೆ ಆಗೋಂಗೆ ನಟಿಸ್ತಾ ಹೋಗ್ಬೇಕು, ಇದು ನನ್ನ ಅಭಿಮತ. ಒಂದು ಹೊಸ ವಿಷಯ ಹೇಳಿದ್ರು, ನಾವು ಅಣ್ಣವ್ರ ಜೊತೆ ನಾನು ಅಷ್ಟು ಡೈರೆಕ್ಟಾಗಿ ವರ್ಕ್ ಮಾಡಿದ್ದೆ 1975. ಅದಾದಮೇಲೆ 86 ಒಂದು 11 ಗ್ಯಾಪ್ ಆದಮೇಲೆ ಒಂದು ಮುತ್ತಿನ ಕತೆ 85 ಒಂದು ಮುತ್ತಿನ ಕತೆಯಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶ ಬಂತು ಶಂಕರ್ ನಾಗ್ ಅವ್ರ ಡೈರೆಕ್ಷನಲ್ಲಿ. ರಂಗಭೂಮಿಯ ಹಲವು ವಿಷಯಗಳನ್ನ ನಾವು ಒಂದು ಸುಮಾರು 40 ಕಾಲ ಪ್ರತಿದಿನ ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಅವ್ರ ಕಾಲದಲ್ಲಿ ಹೇಗಿತ್ತು, ನಾವು ಹವ್ಯಾಸಿ ರಂಗಭೂಮಿನಲ್ಲಿದ್ದಾಗ ಹೇಗೆ ಮಾಡ್ತಿದ್ವಿ ಏನು ಅಂತ ಅಂದ್ಬಿಟ್ಟು, ಈಗ ಚಡ್ಡಿದು ಹೇಗೆ ಹೇಳಿದ್ರು ಅದೇ ಥರ ನನಗೆ ನನ್ನ ಸ್ವತಃ ಅನುಭವ ಒಂದು ಬನಿಯಂತು. ಸಂಕ್ರಾಂತಿ ಪಿಕ್ಚರು, ನಂಜುಂಡೇಗೌಡರ ಮೊದಲನೇ ಸಿನಿಮಾ, ಸರಿತಾ ಮತ್ತು ಲೋಕೇಶ್ ಹೀರೋ ಹೀರೋಯಿನ್ನು, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಬನ್ನೇರಿ ಅನ್ನೋ ಕಥೆನ ಆಧರಿಸಿ ಮಾಡಿದಂಥ ಸಿನಿಮಾ. ಅದರಲ್ಲಿ ನಾನು ಆ ಪಿಕ್ಚರ್ ಎಂಟೈರ್ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತು ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಜೊತೆಗೆ ಒಂದು ಹೋಟ್ಲಲ್ಲಿ ಇರಬೇಕಾಗತ್ತೆ, ಸೊ ಹೇಳಿ ಕೇಳಿ ಕೂಲಿ ಒಂದು ಪಾತ್ರ, ಕಾಸ್ಟ್ಯೂಮ್ ಒಂದು ಕಾಸ್ಟ್ಯೂಮ್ ಅವ್ನು ಬಂದ, ಒಂದು ಟೀನೆಲ್ಲ ಹಜ್ಜಿದಂಥ ಒಂದು ಪಂಚೆ, ಬಿಳಿ ಪಂಚೆಗೆ ಸ್ವಲ್ಪ ಟೀನೆಲ್ಲ ಟೀ ಡಿಕಾಕ್ಷನ್ ಹಚ್ಚಿಬಿಟ್ಟು ಒಂದು ಪಂಚೆ ಇತ್ತು ಕೂಡ, ಎರಡು ಫ್ರೆಶ್ ಆಗೇ ಇದೆ. ಅಣ್ಣ ಅವರು ಮಾಡಿದ್ದು ಈಗ ಗೊತ್ತಾಯಿತು. ನಾನು ಅವತ್ತು ಅಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೆ ಒಬ್ಬ 3 ಬಹುಶಃ ಅವನು ಆ ಹೋಟ್ಲು ಸೆಟ್ ಹಾಕೋದಕ್ಕೆ ಒಂದು 1 ಅದೇ ಬಟ್ಟೆ ಹಾಕ್ಕೊಂಡಿದ್ದ. ಕರೆದ ಅವ್ನಿಗೆ 50 ಕೊಟ್ಟೆ ಫಸ್ಟು, ಯಾಕಣ ಅಂತಂದ, ಈ ಬಟ್ಟೆ ತಗೋ, ಆ ಬಟ್ಟೆ ಕೂಡ ಇನ್ನೂ 50 ಇಟ್ಕೊಂಡು ಹೋಗುವಂತ ಅವನ ಬಟ್ಟೆ ನಾನು ಹಾಕ್ಕೊಂಡು, ಎಲ್ಲ ಬೈದ್ರು ಅವ್ನು, ಯಾ ಒಂದು 1 ಅದೇ ಬಟ್ಟೆ ಹಾಕ್ಕೊಡಿದ್ರೆ ಅದೇ ಬಟ್ಟೆ ನಿಮ್ಮ ಮೇಲೆ ಹಾಕ್ಕೊಡ್ತೀಯ ಅಂದರು. ಆ ಬಟ್ಟೆ ನಾನು 3 ನಾನು ಹಾಕ್ಕೊಂಡು ಆ್ಯಕ್ಟ್ ಮಾಡಿದ್ದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಅನುಭವ. ಡೈರೆಕ್ಟ್ರೇನು ಹೇಳಲಿಲ್ಲ, ಡೈರೆಕ್ಟ್ರು ನೀನು ಆ ಬಟ್ಟೆ ಎಕ್ಸ್ಚೇಂಜ್ ಮಾಡು ಇದೇನು ಹೇಳಲಿಲ್ಲ. ನಮಗೆ ನಾವು ಹವ್ಯಾಸಿ ರಂಗಭೂಮಿಯಿಂದ ಬಂದವರು, ರಂಗಭೂಮಿಯಿಂದ ಬಂದವರು, ರಂಗಭೂಮಿ ರಂಗಭೂಮಿನೇ, ಹವ್ಯಾಸಿ ಇರ್ಬೋದು, ವೃತ್ತಿ ರಂಗಭೂಮಿ ಇರ್ಬೋದು, ಅರೆ ವೃತ್ತಿ ರಂಗಭೂಮಿ ಇರ್ಬೋದು, ಯಾವುದೇ ಇರ್ಬೋದು, ರಂಗಭೂಮಿ ರಂಗಭೂಮಿನೇ. ನಮಗೆ ಕಲಿಸಿದಂಥ ಪಾಠಗಳು, ಒಂದು ಪಾತ್ರ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ಯಾವ ರೀತಿ ಜೀವ ತುಂಬಬೇಕು, ಅದಕ್ಕೆ ಬೇಕಾದಂಥ ತಯಾರಿ ಏನು ಅಂತ ಅನ್ನೋದು. ಗೌರೀಶ್ ಅವರು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಮಾಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ, ಕಥೆ ಮಾಡಿದ್ದಾರೆ, 2 ಡ್ಯಾನ್ಸ್ ಮಾಸ್ಟರ್ ಕೂಡ ಕೆಲಸ ಮಾಡಿದ್ದಾರೆ.
ಈಗ ನನಗೆ ಫೋನ್ ಮಾಡಿ ಒಂದು ಸಾಂಗ್ ಇದೆ ಮಾಡ್ಕೊಡಿ ಅಂದರು, ಅದಕ್ಕೆ ಖಂಡಿತ ಮಾಡ್ಕೊಡ್ತೀನಿ ಅಂದೆ. ನಾನು ಸಾಂಗ್ ಮಾಡಿಲ್ಲ, ಮುಂದಕ್ಕೆ ಮಾಡಬೇಕು, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ. ಅವ್ರದ್ದು ಡ್ಯಾನ್ಸ್ ಸ್ಕೂಲು ಬೇರೆ ಇತ್ತು, ಅಲ್ಲಿಂದ ಪರಿಚಯ ನನಗೆ. ನಾನು ಹೇಳಿದೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಸಿನಿಮಾ ಮಾಡಿಬಿಟ್ರೆ ನಮ್ಮ ಹೊಟ್ಟೆ ಮೇಲೆ ಹಾಕಬೇಕು ಕಲಾಕ್ತೀರ, ನಮ್ಮಂಥ ಡ್ಯಾನ್ಸ್ ಮಾಸ್ಟರ್ ತುಂಬ ಜನ ಇದ್ದಾರೆ, ಅವ್ರು ಕೆಲಸ ಬಿಟ್ಟರೆ ಮಾಡ್ತಾರಲ್ಲ. ಇಲ್ಲ ಸರ್, ನನ್ನ ಕತೆ ನಾನೇ ಮಾಡೋದ್ರಿಂದ ನಾನು ಬೇರೆ ಡ್ಯಾನ್ಸ್ ಮಾಸ್ಟರ್ ಬೇಡ, ನಾನೇ ಮಾಡ್ಕೊಂಡು ಚೆನ್ನಾಗಿರ್ತದೆ. ಆಲ್ ದ ಬೆಸ್ಟ್ ಗುರುವರೆ. ಮನಸ್ಫೂರ್ವಾಗಿ ಹೇಳ್ತೀನಿ, ಈ ಸಿನಿಮಾ ಇಷ್ಟ ಆಗಲಿ. ಏಕೆಂದರೆ ಸಾರ್ ಹೇಳಿದಂಗೆ ಒಂದು ಹೆಣ್ಮಕ್ಳು ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡಿ, ಕತೆ ಮಾಡಿ, ಗ್ರೇಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಮಹಿಳೆ ಮಾಡಿ ಸಕ್ಸಸ್ ಕೊಟ್ಟರೆ ನಮ್ಮ ಕರ್ನಾಟಕ ಒಂದು ಹೆಮ್ಮೆ ಬರುತ್ತೆ. ಜಿ ಸಿ ದಾವ್ ಮೇಡಮ್ ಕೂಡ ಮಾಡಿದ್ರು, ತುಂಬ ಜನ ಪಾರ್ವತಮ್ಮ ಮೇಡಮ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು, ಡೈರೆಕ್ಷನ್ ಯಾರೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಎಲ್ಲನೂ ಇಸ್ತಾನ್ ಸರ್ ಮಾಡೋರು, ಡ್ಯಾನ್ಸ್ ಮಾಸ್ಟರ್ ಬಿಟ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಪ್ರಿಯಾ ಸರ್ ಅವ್ರು ಮಾಡಿದ್ದಾರೆ, ಅಂದರೆ ಇವರು ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡಿದ್ರಲ್ಲ, ಡ್ಯಾನ್ಸ್ ಮಾಸ್ಟರ್ ಕೆಲಸ ಯಾರು ಮಾಡಿದ್ರಲ್ಲ. ಇದೇ ಥರ ನಿಮ್ಮ ಸಿನಿಮಾಗಳ ಸಕ್ಸಸ್ ಆಗಲಿ. ಆಮೇಲೆ ಸಕ್ಸಸ್ ಯಾವಾಗಂದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಇಬ್ಬರು ಕೌಂಟ್ ಆಗೋಲ್ಲ. ಯಾವ ಸಿನಿಮಾ ಸಕ್ಸಸ್ ಆಗೋದೋ ಅದು ಅಂಡಪಶ್ ಕೌಂಟ್ ಆಗುತ್ತೆ. ಅವ್ರು ಹಾಕಿರೋ ಬಂಡವಾಳ ಅವ್ರು ವಾಪಸ್ ಬರಲಿ, ಸಿನಿಮಾ ಸಕ್ಸಸ್ ಆಗಲಿ. ನೆಕ್ಸ್ಟ್ ಇದೇ ಥರ ಒಂದು ಸಿನಿಮಾ ಇಟ್ಟಾದರೆ ಎಷ್ಟೋ ಜನ ಟೆಕ್ನಿಷಿಯನ್ಗೆ ಕೆಲಸ ಸಿಗುತ್ತೆ, ಹೊಸೊಬ್ಬರು ಹೇಳಕ್ಕೆ ಬಂದೆ, ಹೊಸ ಕಲಾವಿದ ಕೆಲಸ ಸಿಗುತ್ತೆ, ನಮ್ಮದ್ರ ಕೆಲಸ ಸಿಗುತ್ತೆ, ಇಂಥದ್ರ ಕೆಲಸ ಸಿಗುತ್ತೆ. ಒಬ್ಬ ಡೈರೆಕ್ಟರ್ ಹೆಸರು ಮಾಡಿದ್ರೆ ಎಷ್ಟೊಂದು ಜನ ಜೀವನ ಉದ್ಧಾರ ಆಗುತ್ತೆ. ಕೊರೋನಾ ಟೈಮಿಂದ ನಾವೆಲ್ಲರೂ ನರ್ಕ ಕಂಡಿದ್ದೀವಿ. ನಾನು ಎಷ್ಟೋ ಸಾವುಗಳು ಎಣ್ಗಳಿಗೆ ಏನೋ ಊತಿದ್ದೀನಿ, 7 ಬಾಡಿ 8 ಬಾಡಿ ಎಣಕ್ಕೆ ಇಳಿದು ಊತಿದ್ದೀನಿ. ಆದರೆ ನನಗೆ ಅಷ್ಟೇ ದುಃಖ ಅನಿಸಿಲ್ಲ. ಅಂದರೆ ನನ್ನ ಏನಪ್ಪಡೋ ಒಬ್ಬ ಅವ್ರು ಬಂದು ಓದರು ಅಂತಿದೆ, ಪುನೀತ್ ಸರ್ ಸಾವು ಕೇಳಿದ ಜೀವನ ನನ್ನ ಜೀವನ ನನಗೆ ದೇವ್ರ ಮೇಲೆ ನಂಬಿಕೆ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದರೆ ನಾನು ಇಲ್ಲಿ ಧರ್ಮಸ್ಥಳದ ಪಾತ್ರ ದೇವರಂದ್ರೆ ತುಂಬ ನಂಬ್ತೀನಿ, ಅಷ್ಟು ಭಕ್ತಿ. ನಾನು ಬೆಂಗಳೂರಿಂದ ಧರ್ಮಸ್ಥಳ ನಡ್ಕೊಂಡು ಹೋಗಿದ್ದೇನೆ, ಅಷ್ಟು ಭಕ್ತಿ. ಆದರೆ ಬುಧವಾರ ಬಜರಂಗ್ ಇಟ್ಟು ಆಡಿಯೋ ಫಂಕ್ಷನ್ ಹಿಂಗೆ ಅಸ್ತ್ರ ನೋಡಿದ್ದೀನಿ. ಶುಕ್ರವಾರ ಇಲ್ಲಾಂದರೆ ಎಷ್ಟು ನೋವಾಗುತ್ತೆ ಅಂದರೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದರೆ ಇಲ್ಲಿವರೆಗೂ ಪುನೀತ್ ಸರ್ ಟಿ ವಿಲಿ ಬಂದು ಒಂದು ಹಾಡು ನೋಡೋಕ್ಕೆ ಬೇಜಾರಾಗುತ್ತೆ. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಹಾಡು ಹಾಕ್ಬಿಡಿ ಅಂತೀನಿ, ಅಷ್ಟು ನೋವಾಗುತ್ತೆ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾಗೆ ಹೋಲಿಸ್ತೀನಿ. ಯಾಕೆಂದರೆ ಈಗಿರೋ ಮನುಷ್ಯಲ್ಲಿ 1 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಟ್ಟರೆ ನಾಲ್ಕು ಹೇಳ್ಕೊತಾರೆ, ಫೋಟೋ ಹಾಕತ್ತಾರೆ, ನಾನು ನೋಡಿ ಒಂದು ಸೀರೆ ಕೊಟ್ಟೆ, ಒಂದು ಪೆನ್ ಕೊಟ್ಟೆ ಅಂತ. ದೇವ್ರು ಯಾವತ್ತು ಹೇಳ್ಕೊಳ್ಳಲ್ಲ ನಾನು ಕೊಟ್ಟೆ ಅಂತ. ರಾಘವೇಂದ್ರ ಸ್ವಾಮಿಗಳಲ್ಲಿ ಸಾಯಿಬಾಬಾಗೆ ಯಾವತ್ತೂ ಯಾರು ಹೇಳ್ಕೊಳ್ಳಲ್ಲ. ಅದಕ್ಕೆ ಇವರು ಕೊಟ್ಟರು ದಾನ ಧರ್ಮ ಮಾಡಿರೋದು ಇವತ್ತು ಯಾವತ್ತೂ ಹೇಳ್ಕೊಳ್ಳಿಲ್ಲ. ನಿಜವಾಗ ಅವ್ರನ್ನ ದೇವ್ರಿಗೆ ಹೋಲಿಸ್ತೀನಿ. ಭಗವಂತ ಅವರೆಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ಸಿನಿಮಾ ಇಂಡಸ್ಟ್ರಿ ಕಾಪಾಡಲಿ, ಅವ್ರ ಆತ್ಮ ಶಾಂತಿ ಸಿಗಲಿ. ಅಲ್ಲಿ ಅವ್ರ ಆತ್ಮ ಶಾಂತಿ ಇಲ್ಲ ಹೇಳಕ್ಕೆ ಮುಂದಿಸ್ಬಾರಲ್ಲ. ಇವತ್ತು ನಾನು ಅಲ್ಲಿ ಹೋಗಿ ನೋಡಿಲ್ಲ, ನಾನು ಡಿಟಿ ನೀಟ್ ಅಲ್ಲೇ ಇದೆ. ಅವರು ಕಂಡ್ರೆ ಅವ್ರು ನೋಡೋಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಅವ್ರು ಇಲ್ಲ ಕಲ್ಪನೆ ಮಾಡ್ಕೊಳೋದಾಗಲ್ಲ, ನನಗೆ ತಡ್ಕೊಳೋಕ್ಕಾಗಲ್ಲ. ಜೀವನದಲ್ಲಿ ತುಂಬ ಇಡೀ 6 ಕೋಟಿ ಜನ ದುಃಖ ಪಡಿದ್ದಾರೆ. ಒಬ್ಬರೇ 6 ಕೋಟಿ ಅಲ್ಲ, ಇಡೀ ಇಂಡಿಯಾ, ತಮಿಳ್ನಾಡು ಇದರಲ್ಲಿ ರಾಜಕೀಯದವ್ರ ಸಹಿತ ಸಭೆಯಲ್ಲಿ ಪುನೀತ್ ವಿಷಯ ಮಾತಾಡ್ತಿದ್ದಾರೆ. ಸಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಫೋಟೋ ತೊಗೊಂಡು ಒಳಗೋಗ್ತಿದ್ದಾರೆ. ಅಂದರೆ ಬಿಡಲ್ಲ ಸಾಮಾನ್ಯ ಯಾರಿಗೂ ತೊಗೊಂಡೋಗ್ತಿದ್ರೆ ಇವ್ರು ಯಾವ ಮಟ್ಟಿಗೆ ಹೆಸರು ಮಾಡಿರ್ಬೋದು. ಈ ಪ್ರಪಂಚ ಇರೋ ತನಕ ಅವ್ರ ಹೆಸರು ಶಾಶ್ವತ ಆಗಿರುತ್ತೆ, ಶಾಶ್ವತ ಗಿರಲಿ ಸರ್ ಪುನೀತ್ ಸರ್. ಯಾಕೆ ನನಗೂ ತುಂಬ ಆಸೆ ಇತ್ತು ಅವ್ರ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ. ಅವ್ರ ಹತ್ರ ಮಾತಾಡಿದರೆ ಅದು ನಮ್ಮೆಲ್ಲರೂ ಆಶೀರ್ವಾದ. ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಇರಲಿ ಸರ್ ನಿಮ್ಮ ಆಶೀರ್ವಾದ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆ ನೀವೆಲ್ಲೇ ಇದ್ರು ನಿಮ್ಮ ಫ್ಯಾಮಿಲಿಯವರಿಗೆ ಅಷ್ಟು ತಡೆಯ ಶಕ್ತಿ ಕೊಡಿ. ಯಾಕಂದರೆ ಶಿವಣ್ಣ ಅವರಂತೂ ನಿಜವಾಗ್ಲು ಅದು ಹೆಂಗಿದ್ದಾರೋ ದೇವ್ರಿಗೊಂದು ಗೊತ್ತು. ನಾನು ಅವ್ರು ಶಿವಣ್ಣ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಪುನೀತ್ ಸರ್ ಫೋಟೋ ಬಂದರೆ ಮಾಸ್ಟರ್ ಹೆಂಗೆ ನಮ್ಮ ಹೆಂಗೆ ಪುನೀತ್ ಸೂಪರಲ್ಲ ಅನ್ನೋರು. ನಾನೇನು ಸರ್ ಅವ್ರ ತಮ್ಮನ ಅವರೇ ಹೊಗಳ್ತಾರೆ ಅಂತ ಅಂದರೆ ಅಷ್ಟು ಇಷ್ಟ ಅವ್ರಿಗೆ, ಅಷ್ಟು ಇಷ್ಟ. ಅದು ಹೆಂಗಿದ್ದಾರೋ ಗೊತ್ತಿಲ್ಲ ದೇವ್ರ ಸುತ್ತ. ಅವ್ರಿಗೆ ಶಿವಣ್ಣ ಶಕ್ತಿ ಕೊಡ್ಬೇಕಷ್ಟೇ, ನಿಜವಾಗ ಆಗಲ್ಲ. ಬೇರೆಯವರಾಗಿದ್ದರೆ ಸುತ್ತಮುತ್ತ ಸೂಚನೆ ಮಾಡ್ಕೊಂಡು ಅಂದರೆ ಅವರು ಪುನೀತ್ ಸರ್ ಇಡೀ ಅವ್ರ ಫ್ಯಾಮಿಲಿಗೆ ಬೆನ್ನೆಲುಬಾಗಿದ್ದರು. ಇವಾಗ ಶಿವಣ್ಣ ಇಡೀ ನಮ್ಮ ಇಂಡಸ್ಟ್ರಿಗೆ ಬೆನ್ನೆಲುಬಾಗಿರ್ಬೇಕಷ್ಟೇ. ನಾನೇನಾದರೂ ತಪ್ಪಾಗಿ ನಾನು ಮಾತಾಡಿ ಕ್ಷಮೆ ಇರಲಿ. ಯಾಕೆಂದರೆ ನಾನು ಜಾಸ್ತಿ ಮಾತಾಡಿ ಹತ್ತು ಬಿಡ್ತೀನಿ, ನಾನು ತುಂಬ ಎಮೋಷನ್ ಜಾಸ್ತಿ ನನಗೆ. ಹೀಗೆ ನಾನು ಒಂದು 5-6 ವರ್ಷದ ಹಿಂದೆ ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಪರಮಾತ್ಮ ಅನ್ನೋ ಒಂದು ಮೂವಿನಲ್ಲಿ ಪುನೀತ್ ಸರ್ ಜೊತೆನಲ್ಲಿ ಹ್ಯಾಕ್ ಮಾಡಿದೆ. ಅವಾಗ ಅಲ್ಲಿ 1 ವಾರ ಶೂಟಿಂಗ್ ಇತ್ತು ಅವ್ರ ಜೊತೆನಲ್ಲಿ. ಸೊ ಅವ್ರು ಹೇಗೆ ಅಂದರೆ ಒಂದು ಸೀನ್ ಮಾಡಿಬಿಟ್ಟು ಅವ್ರು ಅಷ್ಟು ದೊಡ್ಡ ಕಲಾವಿದ್ರು ಆದ್ರೂ ಒಂದು ಸೀನ್ ಮಾಡಿ ಬಂದು ಪುಟ ಚೆನ್ನಾಗಿತ್ತೇನೋ, ನಾನು ಮಾಡಿದ ಆ್ಯಕ್ಟಿಂಗ್ ಚೆನ್ನಾಗಿತ್ತಾ ಅಂತ ಕೇಳೋರು. ಅಂದರೆ ಅವ್ರನ್ನ ನೋಡಿ ಕಲಿಯೋದು ಎಷ್ಟಿರುತ್ತೆ. ಯಾಕಂದರೆ ಅವ್ರು ಅಷ್ಟು ಕಲ್ತಿದ್ರು ಕೂಡ ನಾವು ಕಲಿಬೇಕಾಗಿರೋದು ಅವ್ರನ್ನ ನೋಡಿ. ನಾವು ಎಷ್ಟೇ ಬೆಳೆದ್ರು ಬೆಳೆದಿದ್ರು ಸೊ ಅವ್ರನ್ನ ನೋಡಿ ತಿದ್ಕೊಳ್ಳೋದಾಗ್ಬೋದು, ಕೆಲಸ ಮಾಡೋದಾಗ್ಬೋದು, ಅವರಿಂದ ಕಲಿಬೇಕಾಗತ್ತೆ. ಒಂದು ಎರಡನೇದೇನೆಂದರೆ ಅವ್ರ ಹತ್ರ ನಾನು ಅವರು ಡ್ಯಾನ್ಸ್ ಮಾಡಿದ್ರು. ಸೊ ಅಲ್ಲಿ ಡ್ಯಾನ್ಸ್ ಮಾಡಿದಾಗ
ಅಣ್ಣ ಅಂತ ಕರೆದೆ. ಅಣ್ಣ, ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಾ ಇದ್ದೀನಿ, ಸೊ ನನ್ನ ಏನು ಮಾಡಲಿ ಅಣ್ಣ ಅಂದೆ. ಏ ಮಾಡೋ, ಒಳ್ಳೇದಾಗತ್ತೆ, ನಾಲ್ಕು ಜನಕ್ಕೆ, ನಾಲ್ಕು ಮಕ್ಕಳಿಗೆ ನೀನು ಒಳ್ಳೆ ಡ್ಯಾನ್ಸ್ ಕಲಿಸ್ತೀಯ ಅಂತಂದಾಗ ಸೊ ಯಾರು ಬೇಡ ಅಂತ ಹೇಳ್ತಾರೆ, ಯಾರೂ ಇದು ಮಾಡಲ್ಲ, ಇಷ್ಟಪಡ್ತಾರೆ, ನೀನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡು. ಸೊ ವಿ ಟು ಡ್ಯಾನ್ಸ್ ಅಕಾಡೆಮಿ ಅನ್ನೋದನ್ನ ಒಂದು ಹೆಸರಿಟ್ಟಾಗ, ವಿ ಟು ಅಂತಂದ್ರೆ ನಾವು ನೀವು ಆಗ್ಬೋದು, ನಾನು ನೀನು ಆಗ್ಬೋದು, ನಾವೆಲ್ಲರೂ ಸೇರಿನ ಕೂಡ ಆಗ್ಬೋದಲ್ವ. ಸೊ ಆ ಒಂದು ಇದಕ್ಕೋಸ್ಕರ ನಾನು ಏನು ಮಾಡಿದೆ, ವಿ ಟು ಡ್ಯಾನ್ಸ್ ಅಕಾಡೆಮಿ ಅಂತ ಹೆಸರಿಟ್ಟೆ. ನನಗೆ ಅಮೌಂಟ್ ಸಾಲ್ಟೈಸ್ ಬಂದಾಗ ನಾನು ಅಣ್ಣನ ಕೇಳಿದೆ, ಅಣ್ಣ ನನಗೆ ಸಾಲ್ಟೈಸ್ ಬಂದಿದ್ದು ಏನು ಮಾಡಬೇಕಂತ ಗೊತ್ತಾಗ್ತಾ ಇದೆ. ನಾನು ಮನೆ ಹತ್ರ ಹೋದಾಗ ನಿಂತ ಜಾಗದಲ್ಲಿ 30,000 ರೂಪಾಯಿನ ಎತ್ ಕೊಟ್ಬಿಟ್ಟು ನನಗೆ ಸಹಾಯ ಮಾಡಿದ್ರು. ಇವತ್ತು ಆ ವಿ ಟು ಡ್ಯಾನ್ಸ್ ಅನ್ನೋ ಒಂದು ಅಕಾಡೆಮಿನಲ್ಲಿ 380 ಜನ ಮಕ್ಕಳಿದ್ದಾರೆ, ಸ್ಟೂಡೆಂಟ್ ಇದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಇದನ್ನು ಏನಾದರೂ ನಾನು ಇಂಡಸ್ಟ್ರಿಗೆ ತೊಗೊಂಡು ಬರಬೇಕಲ್ಲ ಅಂತ ಹೇಳಿ ಈ 3 ವರ್ಷದಿಂದ ಕತೆ ಮಾಡಬೇಕಾದ್ರೆ, ಸೊ ಏನಾಯಿತು, ವಿ ಟು ಪ್ರೊಡಕ್ಷನ್ ಅಂತ ಹೇಳಿ ಅವರು ಏನು ನನಗೆ ಆಶೀರ್ವಾದ ಮಾಡಿಬಿಟ್ಟು ಹೋದ್ರಲ್ಲ, ಸೊ ಆ ಆಶೀರ್ವಾದದಲ್ಲೇ ವಿ ಟು ಡ್ಯಾನ್ಸ್ ಅಕಾಡೆಮಿ ಅಂತ ಮಾಡಿ ಇವತ್ತು ವಿ ಟು ಪ್ರೊಡಕ್ಷನ್ ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇನ್ನು ಜನರಕ್ಷಕ ಮೂವಿ ಬಗ್ಗೆ ಹೇಳಬೇಕಂದ್ರೆ, ನಾನು 3 ವರ್ಷದಿಂದ ಲಾಕ್ಡೌನ್ ಆದಾಗ ಮನೆಯಲ್ಲೇ ಕುತ್ಕೊಂಡಿದ್ದಾಗ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತದೆ, ಸುಮ್ಮನೆ ಒಂದು ಲೈನ್ ಬರೀತಾ ಹೋಗ್ತಾ ಇದ್ದೆ. ಕತೆ ಬರೀಬೇಕಾದ್ರೆ ತುಂಬ ಚೆನ್ನಾಗಿ ಬಂತು. ವಿಷ್ಣು ಅಪ್ಪಾಜಿ ಸಿನಿಮಾ ನೋಡ್ತಾ ಇದ್ದೆ, ಇವರಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ನನ್ನ ಕತೆಗೆ ಅಂದ್ಬಿಟ್ಟು ಅವರು ಒಂದು 4 ಲೈನ್ ಬರೆದಾಗ ಒಂದು ಫಂಕ್ಷನಲ್ಲಿ ನಾನು ರಾಜು ಅಂತಂದ್ಬಿಟ್ಟು ಅವ್ರನ್ನ ನೋಡಿದೆ. ಡಿಟ್ಟು ಸೇಮ್ ಪುನೀತ್ ಅಪ್ಪಾಜಿ ಹೇ ಇವರು ವಿಷ್ಣು ಸರ್ ಹೇಗಿದ್ರು ಅದೇ ಥರ ತದ್ರೂಪ ಇರೋವಂಥ ಒಬ್ಬ ವ್ಯಕ್ತಿನ ನಾನು ನೋಡಿದಾಗ ಇವ್ರನ್ನ ನಾನು ಹಾಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಕತೆ ಬರಿತಾ ಹೋದೆ. ಸೊ ಅವ್ರ ಮೇಲೆ ಕತೆ ಬರಿತಾ ಹೋದಾಗ ಏನಾಯ್ತು, ಆಮೇಲೆ ಅವ್ರನ್ನೇ ಕೇಳಿದೆ, ಅಪ್ಪಾಜಿ ಈ ಥರ ಒಂದು ನಾನು ಸಿನಿಮಾ ಮಾಡಬೇಕಂತ ಇದ್ದೀನಿ, ನೀವು ದಯವಿಟ್ಟು ಬಂದು ಮಾಡಿಕೊಡಿ ಅಂತ ಹೇಳಿದಾಗ ಅವರು ಖಂಡಿತ ಮಾಡಿಕೊಟ್ಟ, ನಾನು ಮಾಡ್ತೀನಿ, ಅಯ್ಯೋ ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು, ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಎಲ್ಲರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪಿ ಕೆ ಎಚ್ ಎಸ್ ದಾಸ್ ಸರ್ ಅನ್ಕೊಂಡತ್ರ ಹೋಗ್ಬಿಟ್ಟು, ಸರ್ ಈ ಥರ ಒಂದು ಸ್ಟೋರಿ ರೆಡಿಯಾಗಿದೆ, ನನಗೆ ಹೇಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತಂದಾಗ ಅವ್ರ ಸಿನಿಮಾನ ನಾನು ಎಷ್ಟು ನಾನು ನೋಡಿದ್ದೀನಿ, ನಾನು ಎಷ್ಟು ಆ್ಯಕ್ಟ್ ಅಂದರೆ ಅವ್ರ ಜೊತೆ ನಲ್ಲಿ ಕೆಲಸ ಮಾಡಿದ್ದೀನಿ, ನಮ್ಮಿಬ್ಬರು ಬಾಂಡೇಜು ಆ ಥರ ಇದೆ, ನೀನೊಂದು ಕೆಲಸ ಮಾಡು, ಸ್ಟಾರ್ಟ್ ಮಾಡು, ನಾನು ಕ್ಯಾಮ್ರಾಮನ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹೇಳಿದ ಒಂದು ಲೈನ್ ಕತೆನಲ್ಲೇನೆ ಅವರು ಒಪ್ಪಿಗೆ ತೊಗೊಂಡ್ಬಿಟ್ರು. ಸೊ ಸ್ಟಾರ್ಟ್ ಮಾಡಿದ್ವಿ. ಮಾಡಬೇಕಾದ್ರೆ ಯಾಕಂದರೆ ಅಂಥ ದೊಡ್ಡ ಕ್ಯಾಮ್ರಾಮನ್ ಜೊತೆನಲ್ಲಿ ವರ್ಕ್ ಮಾಡಬೇಕಂದ್ರೆ ಭಯ ಹಾಗೇ ಆಗುತ್ತೆ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕಂತಂದಾಗ ಅವರು ನೀನು ಮಾಡ್ತೀಯ ಮಾಡೋ, ತಲೆ ಕೆರೆಸ್ಕೊಬಿಡ, ಧೈರ್ಯವಾಗಿ ಮಾಡು, ನೀನೇನು ಕಾನ್ಸೆಪ್ಟ್ ಇದೆಯೋ ಅದನ್ನು ತೊಗೊಂಡೋಗು, ಎಷ್ಟೇ ಜನ ಬಂದು ಏನೇ ಹೇಳಿದ್ರು ನೀನು ಸ್ಟೋರಿ ಕಾಂಪ್ರೋ ಆಗಬೇಡ, ನೀನೇನು ಸ್ಟೋರಿ ಮಾಡ್ಕೊಂಡಿದೆಯಲ್ಲ ಆ ಸ್ಟೋರಿನ ಹೆಂಗೆ ತೊಗೊಂಡೋಗ್ತೀವಿ ಹಂಗೆ ತೊಗೊಂಡೋಗು ಅಂತ ಹೇಳಿದ್ರು. ಒಂದು ಸೀನ್ ಇದೆ ಅವರು ಅದು ಹೇಳಂಗಿಲ್ಲ, ಅದು ಒಂದು ಸೀನ್ ಇದೆ, ಆ ಸೀನಲ್ಲಿ ಅಪ್ಪಾಜಿ ಕಣ್ಣಲ್ಲಿ ಹಂಗೆ ನೀರು ಬರ್ತಾ ಇದೆ, ನಾನು ಕಟ್ಟಿಡ ಅಂತ ಹೇಳ್ಬಿಟ್ಟು ಇವ್ರನ್ನ ನೋಡ್ತೀನಿ, ಪಿ ಕೆ ಸರ್ ದಾಸ್ ಸರ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್ ಅಂತಂದರೆ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಬಿಟ್ಟೆ ಅಂತಂದ್ಬಿಟ್ಟು ಎದ್ದೋಗ್ಬಿಟ್ರು. ಸೊ ಅವ್ರಿಗಿಬ್ಬರು ಮಕ್ಕಳಿರ್ತಾರೆ, ಅವರು ಒಂದು ಘನತೆನ ಒಂದು ಮನೇಲಿ ಇರೋ ಅಂತ ಒಂದು ಏನು ಹೇಳ್ತಾರೆ ಆ ಜವಾಬ್ದಾರಿಯನ್ನು ಮರ್ತರೆ ಮತ್ತೆ ಸಮಾಜಕ್ಕೆ ಯಾವ ಥರ ಒಳ್ಳೆಯವ್ರಾಗ ನಿಂತ್ಕೋಬೇಕು ಅನ್ನೋದಕ್ಕೆ ಇಬ್ಬರು ಮಕ್ಕಳು ಇರ್ತಾರೆ, ಆ ಇಬ್ಬರು ಮಕ್ಕಳು ಕುಟುಂಬದಲ್ಲಿರೋಂಥ ಗೌರವನ ಹೇಗೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಈ ಒಂದು ಸಿನಿಮಾದ ಮುಖಾಂತರ ನಾನು ತಗೊಂಡು ಬಂದಿದ್ದೀನಿ. ಮಾತಾಡಕ್ಕೆ ಬರಲ್ಲ ನನಗೆ, ಆದರೂ ಅಪ್ಪಾಜಿಯ ಮುಂದೆ ನಾನು ಮಾತಾಡೋಷ್ಟು ತುಂಬ ಚಿಕ್ಕವನು, ಎರಿಕರಿದ್ದಾರೆ. ಈ ಚಿತ್ರದಲ್ಲಿ ನನಗೆ ಅಭಿನಯ ಮಾಡಬೇಕು ಅಂತ ನನಗೆ ದೇವರು ಕೊಟ್ಟ ತಂಗಿ ಬಂದು ಒಂದು ಪಾತ್ರ ಮಾಡಬೇಕು ಅಂದಾಗ ನಾನು ಆ್ಯಕ್ಚುಲಿ ನನಗೆ ಹತ್ತಿರಲಿಲ್ಲ. ಆದರೆ ಈ ಹಿರಿಕರು ಅಮ್ಮ ಆಗ್ಬೋದು, ನಟರಾಜಣ್ಣ ಆಗ್ಬೋದು, ಒಂದು ರತ್ನಮಾಲ ಆಗ್ಬೋದು, ಅಥವಾ ಸಾರಿ ರತ್ನಮಾಲ ಮೇಡಮ್ ಅವರಾಗ್ಬೋದು, ಇವರೆಲ್ಲ ಸೇರಿ ನನಗೆ ತುಂಬ ಪ್ರಚೋದನೆ ಕೊಟ್ಟರು, ಇದೇ ಥರ ಮಾಡಬೇಕು, ನಿನ್ನಲ್ಲಿ ಇದೇ ಅಭಿನಯ ಇದೆ, ನೀನು ಮಾಡ್ಬೋದು ಅಂತ. ಇಡೀ ಚಿತ್ರದಲ್ಲಿ ಅದು ನಾ ಭಕ್ಷಕ ಅನ್ನೋದು ನಾನು ಅಥವಾ ಇನ್ನೊಬ್ಬರ ಒಂದು ಕ್ವಶನ್ ಮಾರ್ಕು ನಮ್ಮ ಗೌರಿಯಮ್ಮ ಇಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೇನಿದ್ರು ಚಿತ್ರದ ಬಗ್ಗೆ ಅವ್ರು ಮಾತಾಡ್ತಾರೆ. ಅಪ್ಪಾಜಿಯವರು, ನಮ್ಮ ಗಣೇಶ್ ಅಣ್ಣವರು, ಪತ್ರಕರ್ತರು, ನಿಮ್ಮೆಲ್ಲ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಅಂತ ಕಳಕಳ ಪ್ರಾರ್ಥನೆ. ಪುನೀತ್ ನಮನ, ಅದರ ಜೊತೆಗೆ ನಮ್ಮ ಪುನೀತ್ ಸರ್ ಅವರ ಘನ ಕಾರ್ಯಗಳನ್ನು ಅವ್ರನ್ನ ನೆನೆಯುತ್ತಾ ಅವ್ರು ಮಾಡಿರುವ ಒಂದು ಸಾಧನೆ
ಅವರು ತೋರಿಸ್ಕೊಟ್ಟಂತಹ ಒಂದು ದಾರಿನ ನೆಲೆಸ್ಕೊಂಡು ಅದರ ಜೊತೆಗೆ ಈ ದಿನದ ಒಂದು ಜನರಕ್ಷಕ ನಾ ಪಕ್ಷಕ ಸಿನಿಮಾದ ಒಂದು ಪ್ರೆಸ್ ಮೀಟ್ಗೆ ನನ್ನ ಸ್ನೇಹಿತೆಯಾದ ನನ್ನ ತಂಗಿ ಗೌರಿಶ್ರೀ ಇವತ್ತೊಂದು ಪ್ರೊಡ್ಯೂಸಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ರೈಟಿಂಗ್ ಇರ್ಬೋದು, ಡ್ಯಾನ್ಸ್ ಜೊತೆಗೆ ಕಲಾವಿದೆ ಆ್ಯಕ್ಟಿಂಗ್ ಇರೋದು ಪ್ರತಿಯೊಂದು ಎಲ್ಲ ಕೆಲಸಗಳನ್ನು ಇಟ್ಕೊಂಡು ಅಕ್ಕ ನಾನು ಮಾಡ್ಬೋದಾ ಅಂತ ನನ್ನನ್ನು ಕೇಳಲು, ಹೆಣ್ಮಕ್ಳ ಕೈಯಲ್ಲಿ ಸಾಧಿಸ್ತಾ ಇರೋವಂಥದ್ದು ಏನಿಲ್ಲಮ್ಮ, ನಾನು ಒಬ್ಳು ಪ್ರೊಡ್ಯೂಸರೇ, ಖಂಡಿತ ನೀನು ಮಾಡೇ ಮಾಡ್ತೀಯ ಮಾಡು ಅಂತ ಹೇಳಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಸಾಹಸಿ ಮಕ್ಕಳು ಅವಳು ಮತ್ತು ಪ್ರಕೃತಿ ಹಾಗೆ ಒಂದು ಸಣ್ಣ ಪುಟ್ಟ ಮೂರು ನಾಲ್ಕು ಪಿಕ್ಚರ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗಿನ ಒಂದು ಕೋವಿಡ್ ಸಿಚುಯೇಷನ್ನಿಂದ ತಮಗೆಲ್ರಿಗೂ ಗೊತ್ತಿದೆ ಥಿಯೇಟರ್ಗಳಲ್ಲಿ ಚಲನಚಿತ್ರಗಳನ್ನ ಬಿಡುಗಡೆ ಮಾಡೋದಕ್ಕೆ ತುಂಬನೇ ಕಷ್ಟ ಆಗ್ತಿದೆ. ಯಾಕಂದರೆ ನಾವು ಪ್ರೊಡ್ಯೂಸರ್ಸು ಎಷ್ಟು ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಒಂದು ಚಲನಚಿತ್ರವನ್ನು ಮಾಡಿ ಅದನ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಜನ ಬಂದು ನಮ್ಮ ಚಿತ್ರ ನೋಡಿ ನಮ್ಗೆ ಅರಿಸ್ಬೇಕು ಆರೈಸ್ಬೇಕು ಅಂತಿರುತ್ತೆ. ಅಂಥ ಒಂದು ಆಸೆಗಳಿಗೆ ಈ ಒಂದು ಕೋವಿಡ್ ನಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಹಿನ್ನಡೆ ಅಂತ ಹೇಳ್ತಾರಲ್ಲ ಆ ರೀತಿ ನಮಗೆ ಸ್ವಲ್ಪ ಎಳಿತಾ ಇದೆ. ನಮ್ಮನ್ನು ಇನ್ನೊಂದು ಪಿಕ್ಚರ್ ಮಾಡೋದಕ್ಕೆ ನಮಗೆ ಧೈರ್ಯನೇ ಕೊಡ್ತಾ ಇಲ್ಲ. ಇಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾನು ಕನ್ನಡ ಚಿತ್ರದಲ್ಲಿ ಒಂದು 80 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೆ, ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದೆ. ಶಿವರಾಜ್ಕುಮಾರ್ ಚಿತ್ರದಲ್ಲಿ ಸಂತ ಸಿನಿಮಾದಲ್ಲಿ ಮುಖ್ಯ ಪಾತ್ರ ನನಗೆ ಅವಕಾಶ ಮಾಡಿಕೊಟ್ರು. ಗೌರಿಶ್ರೀ ಬೆಳವ ಬಂದು ಈ ಚಿತ್ರದ ಒಂದು ನೆಗೆಟಿವ್ ರೀತಿ ಮಾಡಬೇಕು ಅಂತ ಕೇಳಿಕೊಂಡ್ರು. ಖಂಡಿತ ಮಾಡ್ತೀನಿ ಅಂತ. ಯಾಕೆಂದರೆ ಏನಕ್ಕೆ ಸಂತೋಷ ಅಂದರೆ ಒಬ್ಬ ನಿರ್ದೇಶಕಿಯಾಗಿ ಒಬ್ಬ ನಟಿಯಾಗಿ ಆ ಪಿಕ್ಚರ್ ಭಾಳ ಆಸಕ್ತಿಯಾಗಿ ಕೆಲಸ ಮಾಡಿದ್ದಾರೆ, ನೂರಾರು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ. ಅವ್ರ ಪಿಕ್ಚರ್ ಒಳ್ಳೇದಾಗಲಿ ಚೆನ್ನಾಗಿರಲಿ, ಸಾವಿರ ಜನಕ್ಕೆ ಅನ್ನ ಕೊಡಲಿ ಕೆಲಸ ಕೊಡಲಿ ಅಂದ್ಬಿಟ್ಟು ಮತ್ತು ಈ ಚಿತ್ರದಲ್ಲಿ ಕ್ಯಾಮ್ರಾಗಿ ಪಿ ಕೆ ಅವರು ಕೆಲಸ ಮಾಡಿದ್ದಾರೆ. ಅವ್ರ ಚಿತ್ರ ಮಾಡಿದ್ರೆ ನಮ್ಮ ಸೌಭಾಗ್ಯ. ನಮ್ಮ ಭಾಗ್ಯಶ್ರೀ ಮೇಡಮ್ ಆಗಿರ್ಬೋದು, ರಘು ಆಗಿರ್ಬೋದು, ನಮ್ಮ ಡ್ಯಾನ್ಸ್ ಮಾಸ್ಟರ್ ಗಣೇಶ ಆಗಿರ್ಬೋದು, ಎಲ್ಲ ಸೇರಿ ನಮ್ಮನ್ನು ನೇಮಕ ಬೆಳೆಸಿದ್ದಾರೆ. ಹೀಗೆ ಮುಂದುವರ್ಕೊಡೋರಿ, ಜನರಕ್ಷಾ ಸಿನಿಮಾ ಚೆನ್ನಾಗಿ ಕೊಡಲಿ ಅಂತ ಎಲ್ಲ ಮಾಧ್ಯಮದವ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡ್ತೀನಿ.